ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಅಹಿಂದ ನಾಯಕರೆಲ್ಲರೂ ಇವತ್ತು ನಾವೆಲ್ಲರೂ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ವಿ. ಈ ಪತ್ರಿಕಾಗೋಷ್ಠಿ ನಡೆಯುವ ಮುಂಚೆ ಈ ತಾಲೂಕಿನ ಎಲ್ಲ ಅಹಿಂದ ನಾಯಕರು ನಾವೆಲ್ಲರೂ ಸಭೆ ಮಾಡಿಕೊಂಡು ಏನು ದಿನಾಂಕ 5/10/2024 ಮಾನವಿ ಪಟ್ಟಣಕ್ಕೆ ಈ ರಾಜ್ಯದ ಬಡವರ ಕಣ್ಮಣಿ, ದೀನ ದಲಿತರ, ಶೋಷಿತರ ದಾರಿದೀಪ ಆದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಸಾಹೇಬರು ವಿವಿಧ ಕಾಮಗಾರಿಗಳ ಉದ್ಘಾಟನೆಗೋಸ್ಕರ ಮಾನವಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸ್ವಾಭಿಮಾನಿ ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ನಾಯಕರಾದಂಥ, ಈ ರಾಜ್ಯದ ಮಂತ್ರಿಗಳಾದಂಥ NS ಬೋಸರಾಜ್ ಸಾಹೇಬರು, ಈ ತಾಲೂಕಿನ ಶಾಸಕರಾದಂಥ ಅಂಪೈ ಸಾವುಕಾರ ಅವರು ಹಾಗೂ ರಾಜ್ಯದ ಯುವ ಮುಖಂಡರಾದಂಥ ರವಿ ಬೋಸರಾಜ್ ಸಾಹೇಬರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಾರೆ. ಈ ಕಾರ್ಯಕ್ರಮ ಸ್ವಾಭಿಮಾನಿ ಕಾರ್ಯಕ್ರಮ ಅಂತ ಯಾಕೆ ಮಾಡಬೇಕಾಗಿತ್ತು ನಾವು ಈ ತಾಲೂಕಿನಲ್ಲಿ ಅಂತ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಹಿಂದೆಂದೂ ಕಾಣದಂಥ ಬಡವರ ಬಗ್ಗೆ, ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಶೋಷಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಕಾಳಜಿಯನ್ನಿಟ್ಟುಕೊಂಡು 5 ವರ್ಷಗಳ ಕಾಲ ಆಡಳಿತ ನಡೆಸಿದಂಥ ನಮ್ಮ ಸಿದ್ದರಾಮಣ್ಣವರು ಪ್ರತಿಯೊಂದು ಜಾತಿಯ ಜನಾಂಗಕ್ಕೂ ಮತ್ತು ಅಹಿಂದ ವರ್ಗಗಳಿಗೆ ಅತ್ಯದ್ಭುತವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಂಥದ್ದು ಈ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ. ಅದು 5 ಗ್ಯಾರಂಟಿಗಳು, ಅದರ ಜೊತೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳು. ಯಾಕೆಂತಂದರೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಭ್ರಷ್ಟಾಚಾರ ರಹಿತವಾದಂಥ ಮುಖ್ಯಮಂತ್ರಿಯನ್ನು ನಾವೇನಾದರೂ ಕಂಡಿದ್ದರೆ, ಅಭಿವೃದ್ಧಿಯ ಅಧಿಕಾರದ ಮುಖ್ಯಮಂತ್ರಿಯನ್ನಾದರೂ ಕಂಡಿದ್ದರೆ, ದೇವರಾಜ ಅರಸರವರ ನಂತರದಲ್ಲಿ ಮತ್ತೊಬ್ಬ ದೇವರಾಜ ಅರಸು ಸಿದ್ದರಾಮಣ್ಣ ಅಂತ ನಾವು ಈ ರಾಜ್ಯದಲ್ಲಿ, ನಾನು ಮಾತ್ರ ಅಲ್ಲ, ಈ ರಾಜ್ಯದ ಎಲ್ಲ ಜನರು ಇವತ್ತು ಅವ್ರನ್ನ ದೇವರಾಜ ಅರಸು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಂಥ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಗೆ ಈ ರಾಜ್ಯದ BJPಯ ಭ್ರಷ್ಟ ಕೋಮುವಾದಿ BJP ಇವತ್ತು ಅವ್ರಿಗೇನಾದರೂ ಮಾಡಿ ಕಳಂಕ ಹಚ್ಚಬೇಕು. ಯಾಕೆಂತಂದರೆ ಅವರು ಕಳಂಕರಹಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ. ಈ ರಾಷ್ಟ್ರಕ್ಕೇ ಏನು ಮೋದಿ ಅವರಿಗೆ ಶೆಡ್ಡು ಹೊಡೆದು ಸವಾಲು ಹಾಕುವಂಥ ತಾಕತ್ತು, ದಮ್ಮು ಏನಾದರೂ ಇದ್ದರೆ ಅದು ಸಿದ್ದರಾಮಣ್ಣವರಿಗೆ ಮಾತ್ರ ಅಂತನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಆ ಒಂದು ಕಾರಣದಿಂದ ಅವರನ್ನು ಹಿಂಸಿಸಬೇಕು, ಅವರನ್ನು ಕಳಂಕಿತರನ್ನಾಗಿ ಮಾಡಿ ಈ ರಾಜ್ಯದ ಗದ್ದುಗೆಯಿಂದ ಇಳಿಸಬೇಕನ್ನೋದಂಥ ಒಂದು ದೊಡ್ಡ ಹುನ್ನಾರ BJPಯ ಒಂದು ಏನೋ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ. ಏನು ಅತಿ ದೊಡ್ಡದಾದಂಥ ಪ್ರಕರಣನೇ ಅಲ್ಲ ಅದು. 14 ಸೈಟ್ಗಳನ್ನು ನೀವು ಸ್ಯಾಂಕ್ಷನ್ ಮಾಡಿದ್ದೀರಿ. ಅದು ತಪ್ಪಾಗಿದ್ದರಿಗಿನ ಅಧಿಕಾರಿಗಳು ಎಂದೋ ಅದನ್ನು ವಾಪಸ್ ತೆಗಬೇಕಾಗಿತ್ತು. ಈ ತಪ್ಪು ಮಾಡಿದಂಥವ್ರು ಯಾರು? ಅಧಿಕಾರಿಗಳು. ಅಧಿಕಾರಿಗಳು ತಪ್ಪು ಮಾಡಿದರೆ ಅಧಿಕಾರಿಗಳನ್ನು ಡಿಸ್ಮಿಸ್, ಸಸ್ಪೆಂಡ್ ಮಾಡಬೇಕು, ಅದು ಸೈಟ್ಗಳನ್ನು ವಾಪಸ್ ತೆಗೆದ್ಬಿಟ್ರೆ ಈ ಥರದ ಸನ್ನಿವೇಶನೇ ಬರ್ತಿರಲಿಲ್ಲ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈ ರಾಜ್ಯದಲ್ಲಿ ಅತಿ ಕೋಮುವಾದ ಪಕ್ಷ ಯಾವುದಾದಿದ್ದರೆ ಅದು BJP ಪಕ್ಷ, ಮತ್ತು ಅತಿ ಭ್ರಷ್ಟ ಪಕ್ಷ ಯಾವುದು? ಅದು BJP ಪಕ್ಷ. ಇವತ್ತು BJP ಪಕ್ಷದಲ್ಲಿ
ಅರ್ಧಕ್ಕಿಂತಲೂ ಹೆಚ್ಚು ಎಮ್ ಎಲ್ ಎ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಈ ಥರದ ಪ್ರಕರಣಗಳು ದಾಖಲಾಗಿದ್ದಾವೆ. ಆದರೆ ಇವತ್ತು ಗವರ್ನರ್ ಅವರು ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಗೆ ಮಾತ್ರ ತನಿಖೆ ನಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಒಬ್ಬ ಕುಮಾರಸ್ವಾಮಿಗೆ ಇವತ್ತು ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತು ಯಾರು ಇನ್ನಿತರ ಬಿ ಜೆ ಪಿಯ ಇರಾನಿ ಅವರಿಗಾಗಲಿ ಇನ್ನಿತರ ಹತ್ತು ಹಲವಾರು ಬಿ ಜೆ ಪಿಯ ಮುಖಂಡರುಗಳು ಇವತ್ತು ನಾರಾಯಣ ಸ್ವಾಮಿ ಚಲುವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು ಇನ್ನಿತರ ಹತ್ತು ಹಲವಾರು ಜನರು ಜೊಲ್ಲೆ ಈ ಥರ ಹತ್ತು ಹಲವಾರು ಬಿ ಜೆ ಪಿ ಮುಖಂಡರ ಮೇಲೆ ಇವತ್ತು ಅಪವಾದಗಳಿದ್ದಾವೆ, ಪ್ರಕರಣಗಳಿದ್ದಾವೆ. ಅಂಥವರಿಗೆ ಇವತ್ತು ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಗವರ್ನರ್ ಅವರು. ಇದು ಪಕ್ಷಪಾತ ತೋರಿಸುವಂಥ ಗವರ್ನರ್ ಅವರ ಕ್ರಮವನ್ನು ನಾವೆಲ್ಲ ಅಹಿಂದ ನಾಯಕರು ಇವತ್ತು ಖಂಡಿಸ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಯಾರು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ಭಾಳ ಈಗಾಗಲೇ ನಾವೆಲ್ಲರೂ ಹೇಳಿದಂತೆ ಕಪ್ಪು ಚುಕ್ಕಿ ಇರಲಾರ್ದಂಥ ಒಬ್ಬ ಮನುಷ್ಯ, ಯಾರಿಗೆ ಯಾವ ಜಾತಿಯವರಿಗೂ ಅನ್ಯಾಯ ಮಾಡಲಾರ್ದಂಥ ಒಬ್ಬ ವ್ಯಕ್ತಿ, ಎಲ್ಲ ಜಾತಿಯ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ಇವತ್ತು ನಿಮ್ಮೆಲ್ಲರ ಮುಂದೆ ಇದೆ. ಅದು ಬಸ್ಸಿನಲ್ಲಿ ಪ್ರಯಾಣ ಮಾಡೋದಾಗಿರ್ಬೋದು, ಪೆನ್ಷನ್ ಕೊಟ್ಟಿರುವಂಥದ್ದಾಗ್ಬೋದು, ಗ್ಯಾಸ್ ಆಗಿರ್ಬೋದು, ಮತ್ತು ಇನ್ನಿತರ 2001 ಕುಟುಂಬಕ್ಕೆ ಕೊಡುವಂಥದ್ದು. ಇದು ಕೇವಲ ಅಹಿಂದವ್ರಿಗೆ ಮಾತ್ರನ ಇಲ್ಲ, ಈ ರಾಜ್ಯದಲ್ಲಿ ಯಾರ್ಯಾರು ಬಡವರು ಇದ್ದಾರೆ, ಯಾರ್ಯಾರು ಮಹಿಳೆಯರಿದ್ದಾರೆ ಅಂಥವ್ರೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಥರದ ಜನಪರ ಕಾಳಜಿ ಉಳ್ಳಂಥ ಜನಪರ ಕಾರ್ಯಕ್ರಮಗಳು ಜನರ ಹತ್ರ ಹೋಗೋದ್ರಿಂದ ಬಿ ಜೆ ಪಿ ಮತ್ತು ಜನತಾದಳದ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಹೇಳ್ತಾರೆ ಹಿಟ್ ಅಂಡ್ ರನ್ ಅಂತ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸತ್ಯ. ಈಗ ಅವರು ಯು ಟರ್ನ್ ರಾಮಯ್ಯ ಅಂತ ಹೇಳಿದ್ರೆ ನಿಮಗೆ ನಾಚಿ ಆಗಬೇಕು. ನಿಮ್ಮ ಮೇಲೇ ಇವತ್ತು ಕೇಸ್ಗಳಿದ್ದಾವೆ, ನಿಮ್ಮ ಮೇಲೇ ತನಿಖೆ ಮಾಡಿಸ್ಕೊಳ್ರಿ, ರಾಜೀನಾಮೆ ಕೊಡ್ರಿ, ನಮ್ಮ ಸಿದ್ದರಾಮಯ್ಯವ್ರ ಬಗ್ಗೆ ನಿಮಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲಂತ ನಾನು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ನಾನು ಸವಾಲು ಹಾಕ್ತಾ ಇದ್ದೀನಿ. ಇವತ್ತು ತನಿಖೆ ಮಾಡಬೇಕಂತಂದರೆ ನೀವು ಒಪ್ಪಿಕೊಳ್ಳಿ, ಇನ್ನೊಬ್ಬರ ಮೇಲೆ ಅಪವಾದ ಮಾಡಬೇಕಂತಂದ್ರಿಗಿನ ನೀವು ತನಿಖೆಗೆ ಮೊದಲು ಮುಂದಾಗಿ. ಅದಕ್ಕೋಸ್ಕರ ಇವತ್ತು ಆತ್ಮೀಯರೇ, ಇವತ್ತು ಮಾನವಿಯಲ್ಲಿ ಏನು ಸ್ವಾಭಿಮಾನಿ ಕಾರ್ಯಕ್ರಮವನ್ನು ನಾವು ಇವತ್ತು ಈ ತಾಲೂಕಿನ ಪ್ರತಿಯೊಂದು ಈ ಕ್ಷೇತ್ರದ ಪ್ರತಿಯೊಂದು ಜನರಿಗೆ, ಪ್ರತಿಯೊಂದು ಜಾತಿಯ ಅಹಿಂದ ಮುಖಂಡರುಗಳಿಗೆ, ಜನಗಳಿಗೆ ಇವತ್ತು ನಾವೆಲ್ಲರೂ ಅಹಿಂದ ನಾಯಕರುಗಳು ಕರೆ ಕೊಡ್ತಾ ಇದ್ವಿ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಸುಮಾರು 50,000 ಜನ ಸೇರುವಂಥ ನಿರೀಕ್ಷೆ ಇದೆ. ನಾವೇನಾದರೂ ನೈತಿಕ ಬೆಂಬಲ ಕೊಡಬೇಕು ಅಹಿಂದವ್ರು ಅಂತಂದರೆ, ನಾವು ಸಿದ್ದರಾಮಯ್ಯವ್ರ ಜೊತೆಗೆ ನಾವು ವಿದ್ಯಮಂತ ಅನ್ನೋದನ್ನು ತೋರಿಸ್ಬೇಕಂತಂದರೆ, ಸಿದ್ದರಾಮಯ್ಯವ್ರು ಮಾನಸಿಕವಾಗಿ ಕುಗ್ಗಬಾರ್ದು, ನಾವೆಲ್ಲರೂ ಅವ್ರ ಜೊತೆಗೆ ವಿದ್ಯಮಂತ ಅನ್ನೋದನ್ನು ಎತ್ತಿ ತೋರ್ಬೇಕಂತಂದರೆ, ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ 50,000 ಹೆಚ್ಚಿಗೆ ಸೇರ್ತೀವೆಂಬ ಸಂದೇಶವನ್ನು ಇವತ್ತು ಈ ತಾಲೂಕಿನ ಅಹಿಂದ ಜನಗಳಿಗೆ ಹಾಗೂ ಇತರ ಕಾಂಗ್ರೆಸ್ ಪಕ್ಷದ ಎಲ್ಲ ಜನಗಳಿಗೆ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ವಿ. ಮತ್ತೊಮ್ಮೆ ಬಿ ಜೆ ಪಿ ಮತ್ತು ಜನತಾದಳದವರಿಗೆ ನಾವು ಸವಾಲಾಗ್ತಿದ್ವಿ, ನೀವೇನು ತಂತ್ರ ಮಾಡಿದರೂ ಕೂಡ ಸಿದ್ದರಾಮಯ್ಯವರು ಇನ್ನೂ 5 ಅಲ್ಲ 10 ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳುವಂಥ ತಾಕತ್ತಿರುವಂಥವರು, ನೀವೇನು ಅವ್ರನ್ನ ಮಾಡೋಕ್ಕಾಗಲ್ಲ ಎಂಬ ಮಾತನ್ನು ಈ ಜನಗಳಿಗೆ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಬಂದು 50,000 ಜನಸಂಖ್ಯೆ ಸೇರಿ ಸಿದ್ದರಾಮಯ್ಯವರಿಗೆ ನೈತಿಕ ಬೆಂಬಲ, ಪ್ರಾಮಾಣಿಕ ವ್ಯಕ್ತಿಯನ್ನು ಎತ್ತಿಡುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಎಂಬ ಮಾತನ್ನು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.